ದೊಡ್ಡ ಹೋಟ್ಲಲ್ಲೇ ಉಪ್ಪು ಇದ್ರ ಖಾರ ಇಲ್ಲ, ಖಾರ ಇದ್ರೆ ಹುಳಿ ಇಲ್ಲ. ನಮ್ಮ ಸೂರ್ಯ ಸಂತೆ ಚಾನೆಲ್ ಅನ್ನು ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತೆ ಸ್ನೇಹಿತರಿಗೆ ನಮಸ್ಕಾರ. ನಾನು ಇವತ್ತು ಇಲ್ಲಿ ಹನುಮಾನ್ ಟಿಫಾನಿಸ್ ಪ್ಯೂರ್ ವೆಜ್ ಅಂತ ಒಂದು ಚಿಕ್ಕದಾಗ ಒಂದು ಹೋಟೆಲ್ ಇದೆ. ಇದು ಬಹಳ ನೀಟಾಗಿ ಕ್ಲೀನ್ ಆಗಿದೆ. ನನಗೆ ಇದು ನೋಡಿದಾಗ ಒಂದು ವಿಡಿಯೋ ಮಾಡ್ಬೇಕು ಅನಿಸ್ತು. ಬನ್ನಿ, ಇದು ನಿಜವಾಗ್ಲೂ ಈ ಹೋಟೆಲ್ ವಿಶೇಷ ಏನು ಅಂತ ತಿಳ್ಕೊಂಬರೋಣ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಟೆಲ್ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ. ನಮಸ್ಕಾರ. ಏನ ತಮ್ಮ ಹೆಸರು? ಮುನೇಗೌಡ ಅಂತ. ಮುನೇಗೌಡ, ನಾವು ರೆಗ್ಯುಲರ್ ರಿಲೇಟಿವ್ ಮಾಡೋದು. ಏನ್ ವಿಷಯ ಸರ್ ಇಲ್ಲಿ? ಇದೆಲ್ಲ ಚೆನ್ನಾಗಿ ಮಾಡ್ತಾರೆ, ಫ್ರೆಶ್ ಆಗಿ ಮನೇಲಿ ಮಾಡ್ದಂಗೆ ಮಾಡ್ಕೊಡ್ತಾರೆ, ಹಂಗಾಗಿ ಚೆನ್ನಾಗಿರ್ತದೆ. ಜಾಸ್ತಿ ಗಾಲ ಏನಿಲ್ಲ, ಫ್ರೆಶ್ ಆಗಿ ಕೆಮಿಕಲ್ ಕೂಡ ಎಲ್ಲ ಏನಿಲ್ಲ. ರೇಟ್ ಎಲ್ಲ ಹೇಗಿದೆ? ರೀಸನಬಲ್. ಈ ಕಡೆ ಟ್ರಿಪ್ ಬಂದಾಗೆಲ್ಲ ಇಲ್ಲೇ ನಿಮ್ಗೆ ಅದೆಲ್ಲ ಪರ್ಮನೆಂಟ್? ಬೆಳಿಗ್ಗೆ ಮಧ್ಯಾಹ್ನ ಹೇಗೆ? ಬೆಳಿಗ್ಗೆ ಮಧ್ಯಾಹ್ನ ಇಲ್ಲ, ಬೆಳಗ್ಗೆ ಮಾರ್ನಿಂಗ್ ಟಿಫನ್ ಇಲ್ಲ, ಮಾರ್ನಿಂಗ್ ಟಿಫನ್ ಇಲ್ಲ, ಮಧ್ಯಾಹ್ನ ಮನೆ ಹೋಗ. ಪೂರಿ, ದೋಸೆ, ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಬಾತ್. ಡೈಲಿ ಒನ್ ಟೈಪ್. ಹಾ, ಚಿತ್ರಾನ್ನ ಪುಳಿಯೋಗರೆ ರೆಗ್ಯುಲರ್ ಆಗಿ ಎರಡು ವರ್ಷಕ್ಕೆ ಹೋಟೆಲ್ಗೆ ಬಂದು ಬಂದಿದ್ದೀನಿ. ಕೊಳ್ಳೇಗಾಲದಲ್ಲಿ ಸುಂದರ ಹೋಟ್ಲು ಅಂತ ನೋಡಿರ್ಬೇಕು, ನೀವು ನೋಡಿರ್ತೀರಾ. ಹಂಗಾಗಿ ಅಲ್ಲಿ ಒಂದ್ ಐದು ಆರು ಏಳು ವರ್ಷ ಮಾಡಿದ್ವಿ, ಅಲ್ಲೇ ಎಲ್ಲ ಕಲ್ತಿದ್ದು. ಹಾ ಸರ್, ಹಾ ಸರ್, ಹಾ ಸರ್, ಬಂದೆ ಬಂದೆ ಬಂದೆ. ಈ ರೈಸ ಸರ್ ಇದು? ಚಿತ್ರಾನ್ನ ಸರ್. ಹೌದು ಸರ್, ವಡೆ, ಮಸಾಲ ವಡೆ. ಹೌದು ಸರ್. ಎಷ್ಟು ಟೈಪ್ ವಡೆ ಮಾಡ್ತಾರೆ ಸರ್? ಎರಡೇ ಟೈಪ್, ಉದ್ದಿನ ವಡೆ, ಮಸಾಲ ವಡೆ. ತಟ್ಟೆ ಇಡ್ಲಿ. ಹಾ, ದೋಸೆ ಕೊಡ್ಲಾ? ಮಲ್ಲಿಗೆ ಇಡ್ಲಿ ತಿನ್ನಲ್ಬಿಟ್ಟು ನೀನು ಅವನು ಕೊಡು.
ಆರಲ್ಲಿ ಬಂದಿದ್ದೆ ಇದ್ ಮಾಡಿ 4 ವರ್ಷ ಆಯ್ತು. ಇದ್ ಮಾಡಿ ಇದ್ ಮಾಡಿ 4 ವರ್ಷ ಆಯ್ತು. ಹೋಟೆಲ್ ಮಾಡಿ 4 ವರ್ಷ. ಹೌದು. ಮಾಡ್ತಾ ಇದ್ದೆ ಮೆಜೆಸ್ಟಿಕ್ ಅಲ್ಲಿ ಇದ್ದೆ. ಅಲ್ಲಿ ಬೇಕರಿ ಇದೆ. ಬೇಕರಿ ಬೇಕರಿ ಹೋಟೆಲ್ ಡಿಪಾರ್ಟ್ಮೆಂಟ್ ಆಕಸ್ಮಿಕವಾಗಿ ಹೋಗಿದೆ. ನಮ್ದು ಆಕ್ಚುಲಿ ಚಾಮರಾಜನಗರ ಬರುತ್ತೆ, ಪಕ್ಕ ಹಳ್ಳಿ ಗಾಜನೂರು. ಹಾ ನೋಡಿ ಸರ್. ಹೌದೌದು. ನೀವು ಮತ್ತೆ ಇವ್ರಿಗೆ ನಮ್ ಮಿಸ್ಸಸ್ ಬರ್ತಾರೆ ಮಧ್ಯಾಹ್ನ ಊಟ ಇರುತ್ತೆ. ಸರ್ ಮುದ್ದೆ ಚಪಾತಿ ಪರೋಟ ಉಪ್ಸಾರು ರೈಸು ಮೊಸರನ್ನ. ಚಪಾತಿ ನಾವೇ ಮಾಡೋದು ಸರ್. ಆಲ್ಮೋಸ್ಟ್ ಅಡಿಗೆ ಎಲ್ಲ ಇಲ್ಲೇ ಮಾಡ್ತಾರೆ. ಹೌದು ಆಲ್ಮೋಸ್ಟ್ ಇಲ್ಲೇ. ಚಟ್ನಿ ಹಾಕ್ಲಾ? ಹಾ ಬರ್ತಾರೆ ಸರ್ ಅವಾಗ ಅವಾಗ. ಇವಾಗ ಕಡಿಮೆ ಅಲ್ವಾ? ಹೌದು ಸರ್. ಅಂದ್ರೆ ಒಂದು 8 ಕಿಲೋಮೀಟರ್ ಆಗುತ್ತೆ. 8 ಆಗುತ್ತೆ. ಮೇನ್ ರೋಡ್ ಅಲ್ಲಿ ಅವ್ರ ಮನೆ. ನಾಳೆ ಸಂಡೆ ಜಾಸ್ತಿ ಕ್ರೌಡ್ ಇರುತ್ತೆ. ಸರ್ ಖಾಲಿ ಆದಾಗ ಆಗ್ತಾ ಇರ್ತೀವಿ. ಅಲ್ಲೊಂದು ಸ್ವಲ್ಪ ಇದ್ದಾಗ ಪ್ಯಾಕ್ ಮಾಡಿಟ್ಕೊಳ್ಳೋದು ಎಲ್ಲ ಫ್ರೆಶ್. ತರಕಾರಿ ಆಗ್ಬೋದು, ಚಟ್ನಿ ಆಗ್ಬೋದು, ಮಸಾಲ ಆಗ್ಬೋದು, ಹಳೆ ಯಾವ್ದು ಇವಾಗ ಕೊಡೋದೇ ಇಲ್ಲ. ಸರ್ ರೈಸ್ 40 ರುಪೀಸ್, ತಟ್ಟೆ ಇಡ್ಲಿ ಬಂದು 35, ವಡೆ ಎರಡು ತಟ್ಟೆ ಇಡ್ಲಿ ವಡೆ ಬಂದು 5 ರುಪೀಸ್, ಎರಡು ದೋಸೆ 35. ಸರ್ ಹಾಫ್ ರೈಸ್ 20, ಫುಲ್ ರೈಸ್ 40, ಒಂದ್ ಮುದ್ದೆ 20 ರೂಪಾಯಿ, ಎರಡು ಚಪಾತಿ 35, ರೈಸ್ ಬಂದು 40 ರೂಪಾಯಿ, ಎರಡು ಪರೋಟ 35. ಹೌದ್ ಸರ್ ಎಲ್ಲ ಸಂತೋಷದಲ್ಲಿ ಊಟ ಮಾಡಕ್ ಬರ್ತಾರೆ. ಎಷ್ಟು ಬಂಡವಾಳದಿಂದ ಸರ್? ಮಿನಿಮಮ್ ಸ್ಟಾರ್ಟಿಂಗ್ ಹೇಳ್ಬೇಕು ಅಂದ್ರೆ 1.5 ಕೆಜಿ 1 ಕೆಜಿ ರೈಸ್ ಹೋಗ್ತಾ ಇತ್ತು. ಆಮೇಲೆ ಸ್ವಲ್ಪ ಇವಾಗ ಒಂದು ರೈಸ್ ಬಾತ್ ಮಾಡಕ್ ಬಂದ್ರೆ ಎಲ್ಲ ಸೇರಿ ಒಂದು 7 ಕೆಜಿ ಹೋಗುತ್ತೆ. ಹೋಟೆಲ್ ಕೆಲಸ ಮಾಡ್ತಾ ಇದ್ದಾಗ ಸಿನಿಮಾ ಬಗ್ಗೆ ಆಸಕ್ತಿ ಇತ್ತು. ಅದ್ರ ಮೊದ್ಲೇ ಅಣ್ಣವ್ರ ಊರ್ ಬೇರೆ, ಹಂಗಾಗಿ ಇನ್ನೂ ಆಸಕ್ತಿ ಜಾಸ್ತಿ ಇರುತ್ತೆ. ಊಟ ಚೆನ್ನಾಗಿರ್ತದೆ. ನಮ್ಗೆ ಇಡ್ಲಿ ಚಿತ್ರಾನ್ನ ಪಲಾವು ಯಾವ್ದಾದ್ರು ತಿಂತೀವಿ. ದಿನ ಬೆಳಿಗ್ಗೆ ಎಲ್ಲಿ ಮಾಡ್ತೀವಿ? ರೇಟ್ ಎಲ್ಲ ಹೆಂಗಿದೆ ಇಲ್ಲಿ? ಪರವಾಗಿಲ್ಲ. ಹಾ ದೊಡ್ಡ ಹೋಟ್ಲಗಿಂತ ಸಣ್ಣ ಹೋಟ್ಲಲ್ಲಿ ಪರವಾಗಿಲ್ಲ. ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಇರ್ತದೆ. ದೊಡ್ಡ ಹೋಟ್ಲಲ್ಲಿ ಉಪ್ಪು ಇದ್ರ ಖಾರ ಇಲ್ಲ, ಖಾರ ಇದ್ರೆ ಹುಳಿ ಇಲ್ಲ.
ಸರ್ ದೊಡ್ಡ ಏನದು ಏನು ಪ್ರಯೋಜನ ಇಲ್ಲ ಆ ಊಟ, ನಮ್ಮಂತ ಬಡವ್ರಿಗೆ ಇದೊಂದು ಊಟ ಪರವಾಗಿಲ್ಲ, ಅದೇನಿದ್ರು ಶ್ರೀಮಂತರಿಗೆ. ಇದರ ಪಲಾವ್ ರೈಸ್ ಚಿತ್ರಾನ್ನ ಇಡ್ಲಿ ವಡಾ ಏಕ ದಿನ ಘರ್ ಕೆ ಜೈಸಾ ಅಚ್ಛಾ ರಹತಾ ಸೂಪರ್ ಸೂಪರ್ ಪೈಸಾ ವೋ ಜ್ಯಾದಾ ಕಮ್ ಪೈಸಾ ಕಮಿ ಕಮಿ ಆಪಕೋ ದೋಸ್ತ್ ಕ್ಯಾ ಆತಾ ಇದು ಸಭಿ ಲೋಗ್ ಆತಾ ಇದರ್ ಸೇ ಆಪ್ ನಗರ ಹೋಯ್ ಸರ್ಕಲ್ ನಹೀ ನಹೀ ಆಪಕಾ ಯುಪಿ 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 ಸೇ ಯುಪಿ ಆಪಕೋ ರೈಸ್ ಚಾವಲ್ ಸಭಿ ಆ ಪಸಂದ್ ಆಯಾ ಆಪಕಾ ಗಾಂವ್ ಮೇ ರೋಟಿ ಇದೆ ಸರ್ ರೋಟಿ ಸಭಿ ಸಭಿ ಅಚ್ಛಾ ಇದರ ಅಚ್ಛಾ ಹೋಯ ಅಂದ್ರೆ ಅಚ್ಛಾ ಹೋಯ ಬೆಳಿಗ್ಗೆ ಆರಿಂದ ಸ್ಟಾರ್ಟ್ ಆಗುತ್ತೆ, 4 o'clock ಕ್ಲೋಸ್. ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಇರುತ್ತೆ. ನಿಮ್ಮ ಹೋಟೆಲ್ ಬರುತ್ತೆ ಎಲ್ಲಿ ನಿಮ್ಮ ಆಡಿಯನ್ಸ್ ಬರ್ಬೇಕು ಯೂನಿವರ್ಸಿಟಿ ಗೇಟಿಂದ ಉಲಾಲ್ ಮೇನ್ ರೋಡ್ ಮಂಗಳಿ ಕ್ರಾಸ್ ಅಂತ ಹೇಳಿದ್ರೆ ಮಂಗಳಿ ಕ್ರಾಸ್ ಅಂತ ಮುಂದೆ ಹೌದು ಮುನೇಶ್ವರ ಟೆಂಪಲ್ ಟೆಂಪಲ್ನ ಮುಂದೆ ಹೌದು ಮಂಗಳಿ ಮೇನ್ ರೋಡ್ ಮಾತಾಡ್ಸಿಲ್ಲ ದೂರದಿಂದ ನೋಡಿದೀವಿ ನೋಡಿದ್ಲ. ಆದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರಾದಂತಹ ಗಾಜನೂರಿಂದ ಬಂದಂತಹ ಇವರು ಬೆಂಗಳೂರಿನಲ್ಲಿ ಪುಟ್ಟದಾಗಿ ಹನುಮಾನ್ ಅನ್ನೋ ಹೆಸರಿನಲ್ಲಿ ಒಂದು ಹೋಟೆಲ್ನ ಇಟ್ಕೊಂಡು ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಮೇಂಟೈನ್ ಮಾಡ್ತಾ ಇದ್ದಾರಂತ. ಸೊ ನೀವು ಕೂಡ ಈ ಹೋಟೆಲ್ಗೆ ಬನ್ನಿ, ಟೇಸ್ಟ್ ಮಾಡಿ, ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ನೀವು ಹೋಟೆಲ್ಗೆ ಬರಬೇಕಾದ್ರೆ ಭಾಳ ಕಷ್ಟ ಏನು ಪಡಬೇಕಾಗಿಲ್ಲ. ಉಲ್ಲಾಳ್ ಸರ್ಕಲಿಂದ ನೀವು ಸ್ಟ್ರೈಟ್ ಅಮ್ಮ ಸ್ಕೂಲ್ ಆಶ್ರಮ ಕಡೆಗೆ ಬಂದು ಉಲ್ಲಾಳ್ ಕಡೆಗೆ ಟರ್ನ್ ಆಗೋ ಬದಲು ಅದೇ ರೋಡ್ ಸೀದಾ ಹೋದರೆ ಅದು ಮಂಗನಳ್ಳಿ ಮುಖ್ಯ ರಸ್ತೆಗೆ ಜಾಯ್ನ್ ಆಗುತ್ತೆ. ಅದೇ ಮುಖ್ಯ ರಸ್ತೆಯಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಿಂದ ಸ್ವಲ್ಪ ಮೇಲೆ ಅಪ್ಪ ಹತ್ತಿದರೆ ಬಲಗಡೆ ಬರೋದೇ ಈ ಹನುಮಾನ್ ಹೋಟೆಲು. ಸೊ ಬನ್ನಿ, ಒಂದ್ಸಲ ಟೇಸ್ಟ್ ಮಾಡಿ, ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ಈ ಥರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.